ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಐ ಎಫ್ ಆರ್ ಎಸ್ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಈ ಪ್ರಾಬ್ಲಮ್ ಮಾಡಿ ಅಂತ ಕೊಡ್ತಾರೆ ಆ ಪ್ರಾಬ್ಲಮ್ ಮಾಡಿ ಅಂತ ಕೊಟ್ಟಾಗ ಅದನ್ನ ಹೇಗೆ ಮಾಡಬೇಕು ಅಂತ ಈಗ ಹೇಳ್ಕೊಡ್ತೀನಿ ಈಗಾಗ್ಲೇ ನಾನು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಹೇಗ್ ಬರುತ್ತೆ ಹಾಗೆ ಪ್ರಾಬ್ಲಮ್ಸ್ ನ ಹೇಗ್ ಮಾಡಬೇಕು ಅಂತ ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಹಾಕಿದ್ದೀನಿ ನೀವು ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಆ ವಿಡಿಯೋಸ್ ನೋಡಿ ಯಾಕಂದ್ರೆ ಒಂದೊಂದು ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಬರ್ತಾ ಹೋಗುತ್ತೆ ಬೇರೆ ಬೇರೆ ಐಟಮ್ಸ್ ಬರ್ತಾ ಹೋಗುತ್ತೆ ಹಾಗಾಗಿ ಎಲ್ಲಾ ವಿಡಿಯೋಸ್ ನೋಡಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಕ್ವಶನ್ ತಗೊಂಡಿದ್ದೀನಿ ಏನಂತ ಹೇಳಿದರೆ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಆನ್ಸರ್ ಓಕೆ ಫಸ್ಟ್ ಏನು ಬರೀಬೇಕು ಕಂಪ್ನಿ ನೇಮ್ ಬರೀಬೇಕು ಏನು ಕೊಟ್ಟಿದ್ದಾರೆ ವೆಂಕಟೇಶ್ ಲಿಮಿಟೆಡ್ ಅದನ್ನ ಬರೀತೀನಿ ಅದಾದಮೇಲೆ ಬ್ಯಾಲೆನ್ಸ್ ಶೀಟ್ ಆದಮೇಲೆ ಪರ್ಟಿಕ್ಯುಲರ್ ನೋಟ್ ಅಮೌಂಟ್ ಅಮೌಂಟ್ ಓಕೆ ಇವಾಗ ಫಾರ್ಮ್ಯಾಟ್ ಪ್ರಕಾರ ಬರುತ್ತೆ ಹೋಗೋಣ ನೋಡಿ ಫಸ್ಟ್ ಏನ್ ಬರುತ್ತೆ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಬರುತ್ತೆ ಅದರಲ್ಲಿ ಫಸ್ಟ್ ಏನ್ ಬರುತ್ತೆ ಶೇರ್ ಹೋಲ್ಡರ್ಸ್ ಫಂಡ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ಬರೋದು ಯಾವುದು ಶೇರ್ ಕ್ಯಾಪಿಟಲ್ ಈಗ ಬರಿತೀನಿ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಅದರಲ್ಲಿ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಅದ್ರಲ್ಲಿ ಫಸ್ಟ್ ಏನ್ ಬರುತ್ತೆ ಶೇರ್ ಕ್ಯಾಪಿಟಲ್ ಓಕೆ ಇವಾಗ ಶೇರ್ ಕ್ಯಾಪಿಟಲ್ ಏನಾರು ಕೊಟ್ಟಿದ್ದಾರೆ ನೋಡೋಣ ಫಸ್ಟ್ ಕೊಟ್ಟಿದ್ದಾರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಕೆನಾ ಇದನ್ನ ತಗೊಳ್ಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆಲ್ಲಿ ಬರುತ್ತೆ ಶೇರ್ ಕ್ಯಾಪಿಟಲ್ ಅಲ್ಲೇ ಬರುತ್ತೆ ನೋಡಿಲಿ ಶೇರ್ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕಿದ್ನ ಶೇರ್ ಕ್ಯಾಪಿಟಲ್ ಅಲ್ಲಿ ತಕೊಳ್ಬೇಕೀಗ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಒಂದು ತಗೊಳ್ಬೇಕು ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇನ್ ಬೇರೆ ಏನಾದ್ರು ಇದೆಯಾ ಏನು ಕೊಟ್ಟಿಲ್ಲ ಇದಳ್ ತಗೊಳ್ತೀನಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಸಿಕ್ಸ್ ಲ್ಯಾಕ್ ಇದೆ ಶೇರ್ ಕ್ಯಾಪಿಟಲ್ ಫೋರ್ ಲ್ಯಾಕ್ ಏಯ್ಟಿ ಓಕೆ ಅದಾದ್ಮೇಲೆ ಏನ್ ಬರುತ್ತೆ ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತೆ ಅದಾದ್ಮೇಲೆ ಶೇರ್ ವಾರೆಂಟ್ಸ್ ಬರುತ್ತೆ ಅದನ್ನ ಬರೀತೀನಿ ನೋಡೋಣ ಏನಾರು ಕೊಟ್ಟಿದಾರ ಅಂತ ರಿಸರ್ವ ನೋಡಿ ಏನು ಕೊಟ್ಟಿಲ್ಲ ರಿಸರ್ವ್ ಏನು ಕೊಟ್ಟಿಲ್ಲ ಪಿ ಎಂಡ್ ಎಲ್ ಅಕೌಂಟ್ ಯಾವುದು ಕೊಟ್ಟಿಲ್ಲ ಹಾಗಾಗಿ ಖಾಲಿ ಬಿಡ್ತೀನಿ ಅದಾದ್ಮೇಲೆ ಶೇರ್ ವಾರೆಂಟ್ಸ್ ಇದು ಏನು ಕೊಟ್ಟಿಲ್ಲ ಹಾಗಾಗಿ ಖಾಲಿ ಬಿಡ್ತೀನಿ ಇವಾಗ ಶೇರ್ ಹೋಲ್ಡರ್ಸ್ ಫಂಡ್ ಆಯ್ತು ಸೆಕೆಂಡ್ ಬಂದ್ಬಿಟ್ಟೇನು ಮನಿ ರಿಸೀವ್ಡ್ ಅಪ್ಲಿಕೇಶನ್ ಶೇರ್ ಅಲಾಟ್ಮೆಂಟ್ ಪೆಂಡಿಂಗ್ ಇದನ್ನ ಬರಿತೀನಿ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಇದನ್ನ ಬರಿತೀನಿ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಓಕೆ ಫಸ್ಟ್ ಲಾಂಗ್ ಟರ್ಮ್ ಲೈಬಿಲಿಟೀಸ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ ಲಾಂಗ್ ಟರ್ಮ್ ಬೋರೋಯಿಂಗ್ ಇದ್ರದ್ದು ಏನಾದ್ರು ಕೊಟ್ಟಿದರ ಕ್ವೆಶನ್ ಅಲ್ಲಿ ಅಂತ ನೋಡೋಣ ಇದೆಲ್ಲ ಬರಲ್ಲ ನೋಡಿ ಇಲ್ಲಿ ಡಿಬೆಂಚರ್ಸ್ ಓಕೆನಾ ಎಲ್ಲಿ ಬರುತ್ತೆ ಡಿಬೆಂಚರ್ಸ್ ನೋಡಿ ಲೋನ್ಸ್ ಡಿಬೆಂಚರ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಲಾಂಗ್ ಟರ್ಮ್ ಬೋರೋಯಿಂಗ್ ಅಲ್ಲಿ ಬರುತ್ತೆ ಹಾಗಾಗಿ ನಾವೇನ್ ಮಾಡಬೇಕು ಲಾಂಗ್ ಟರ್ಮ್ ಲೈಬಿಲಿಟೀಸ್ ಅಲ್ಲಿ ತಗೊಳ್ಬೇಕು ಡಿಬೆಂಚರ್ಸ್ ಮತ್ತೆ ಇದೆಯಾ ಏನು ಇಲ್ಲ ಓಕೆನಾ ಇದು ಒಂದೇ ಇರೋದು ಡಿಬೆಂಚರ್ಸ್ ಒಂದೇ ಇದೆ ಇದನ್ನ ತಗೊಳ್ತೀನಿ ಎಷ್ಟು ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಇದೆ ಲಾಂಗ್ ಟರ್ಮ್ ಲೈಬಿಲಿಟೀಸ್ ಅಲ್ಲಿ ಲಾಂಗ್ ಟರ್ಮ್ ಬೋರೋಯಿಂಗ್ ಅಲ್ಲಿ ಏನ್ ಬರುತ್ತೆ ಡಿಬೆಂಚಸ್ ಬರುತ್ತೆ ಫೋರ್ ಲ್ಯಾಕ್ ಏಯ್ಟಿಂಡ್ ಓಕೆ ಬೇರೆ ಏನಾದ್ರು ಕೊಟ್ಟಿದಾರ ಲಾಂಗ್ ಟರ್ಮ್ ಲೈಬ್ರಿಟೀಸ್ ಅಲ್ಲಿ ಲಾಂಗ್ ಟರ್ಮ್ ಬೋರೋಯಿಂಗ್ ಅಲ್ಲಿ ಏನು ಕೊಟ್ಟಿಲ್ಲ ಹಾಗಾದ್ರೆ ಇದ್ನ ಯಾವ್ದು ಬರೆಯೋದ್ ಬೇಡ ಇಷ್ಟೇ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಏನಿದೆ ಶಾರ್ಟ್ ಟರ್ಮ್ ಲೈಬ್ರಿಟೀಸ್ ಕರೆಂಟ್ ಲೈಬ್ರಿಟೀಸ್ ಇದನ್ನ ಬರೀತೀನಿ ಓಕೆ ಶಾರ್ಟ್ ಟರ್ಮ್ ಲೈಬ್ರಿಟೀಸ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ ಶಾರ್ಟ್ ಟರ್ಮ್ ಬೋರೋಯಿಂಗ್ ಬರುತ್ತೆ ಅದರದ್ದು ಏನಾದ್ರು ಕ್ವೆಶನ್ ಅಲ್ಲಿ ಕೊಟ್ಟಿದಾರ ನೋಡೋಣ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಲ್ಲಿ ಬರುತ್ತೆ ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್ ಅಲ್ಲಿ ಬರುತ್ತೆ ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ನ ಯಾವಾಗ್ಲೂ ಶಾರ್ಟ್ ಟರ್ಮ್ ಲೈಬ್ರಿಟೀಸ್ ಅಥವಾ ಶಾರ್ಟ್ ಟರ್ಮ್ ಬೋರೋಯಿಂಗ್ ಅಲ್ಲಿ ತಗೊಳ್ಬೇಕು ಓಕೆನಾ ಅದಾದ್ಮೇಲೆ ಇದು ಬಂದಿರ್ಲಿ ಬರಲ್ಲ ಅನ್ಕ್ಲೈಮ್ ಡಿವಿಡೆಂಟ್ ಇದು ಕೂಡ ಎಲ್ಲಿ ಬರುತ್ತೆ ಶಾರ್ಟ್ ಟರ್ಮ್ ಬೋರೋಯಿಂಗ್ ಅಲ್ಲೇ ಬರುತ್ತೆ ಹಾಗಾಗಿ ಕೂಡ ಬೇರೆ ಇದೆಯಾ ಯಾವುದು ಇಲ್ಲ ಇದೇ ತಗೊಳ್ತೀನಿ ಶಾರ್ಟ್ ಟರ್ಮ್ ಲೈಬಿಲಿಟೀಸ್ ಅಲ್ಲಿ ಶಾರ್ಟ್ ಟರ್ಮ್ ಬೋರೋಯಿಂಗ್ ಅಲ್ಲಿ ಫಸ್ಟ್ ಏನು ಬ್ಯಾಂಕ್ ಓವರ್ ಡ್ರಾಫ್ಟ್ ಜ್ಞಾಪ್ಕ ಇಟ್ಕೊಳ್ಬೇಕಿದ್ನೆಲ್ಲ ಎಷ್ಟಿದೆ ಸೆವೆಂಟಿ ಟೂ ತೌಸಂಡ್ ಇದೆ ಅನ್ಕ್ಲೈಮ್ ಡಿವಿಡೆ ಸಿಕ್ಸ್ಟಿ ತೌಸಂಡ್ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಶಾರ್ಟ್ ಟರ್ಮ್ ಲೈಬಿಲಿಟೀಸ್ ಅಲ್ಲಿ ಟ್ರೇಡ್ ಪೇಯೇಬಲ್ ನೋಡೋಣ ಕ್ವೆಶನ್ ಅಲ್ಲಿ ಕೊಟ್ಟಿದರ ಅಂತ ನೋಡಿಲಿ ಸನ್ ಕ್ರೆಡಿಟಾರ್ಸ್ ಕ್ರೆಡಿಟ್ ಬರುತ್ತೆ ನೋಡಿ ಇಲ್ಲಿ ಕ್ರೆಡಿಟಾರ್ಸ್ ಬಿಲ್ಸ್ ಪೇಯಬಲ್ ಇದೆಲ್ಲ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಟ್ರೇಡ್ ಪೇಯಬಲ್ ಅಲ್ಲಿ ಬರುತ್ತೆ ಹಾಗಾಗಿ ನಾವೇನ್ ಮಾಡಬೇಕು ಸನ್ರೀ ರೀ ನ ಶಾರ್ಟ್ ಟರ್ಮ್ ಲೈಬ್ರಿಟಿಸ್ ಅಲ್ಲಿ ತಗೊಳ್ಬೇಕು ಬೇರೆ ಏನಾರು ಇದೆಯಾ ಇಲ್ಲ ಇದು ಒಂದೇ ಇರೋದು ಎಷ್ಟಿದೆ ಸೆವೆಂಟಿ ಟೂ ತೌಸಂಡ್ ಇದೆ ಬಿ ಬಂದ್ಬಿಟ್ಟು ಅದರಲ್ಲಿ ಸನ್ರಿ ಕ್ರೆಡಿಟಸ್ ಸೆವೆಂಟಿ ಟೂ ಥೌಸಂಡ್ ಓಕೆ ಬೇರೆ ಏನಾದ್ರು ಕೊಟ್ಟಿದ್ದಾರೆ ಬಿಲ್ಸ್ ಪೇಬಲ್ ಪ್ರೊವಿಷನ್ಸ್ ಯಾವ್ದಾದ್ರು ಕೊಟ್ಟಿದಾರ ಯಾವುದು ಕೊಟ್ಟಿಲ್ಲ ಹಾಗಾದ್ರೆ ನಾವೇನು ಮಾಡಬೇಕೀಗ ಇದನ್ನ ಟೋಟಲ್ ಮಾಡಬೇಕು ಟೋಟಲ್ ಮಾಡಿದ್ರೆ ನಮಗೇನು ಸಿಗುತ್ತೆ ಟೋಟಲ್ ಈಕ್ವಿಟಿ ಆಂಡ್ ಲಯಬಿಲಿಟಿ ಇವಾಗ ಆ್ಯಡ್ ಮಾಡೋಣ ಸಿಕ್ಸ್ ಲ್ಯಾಕ್ ಪ್ಲಸ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಎಷ್ಟು ಬಂತು ಟೆನ್ ಲ್ಯಾಕ್ ಏಯ್ಟಿ ಏಟಿಂಡ್ ಶೇರ್ ಹೋಲ್ಡರ್ಸ್ ಫಂಡ್ ಇದು ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಇದೆ ಅದಾದ್ಮೇಲೆ ಸೆವೆಂಟಿ ಟೂ ತೌಸಂಡ್ ಪ್ಲಸ್ ಪ್ಲಸ್ ಸಿಕ್ಸ್ಟಿ ಸೆವೆಂಟಿ ಟೂ ತೌಸಂಡ್ ಎಷ್ಟು ಬಂತು ಟೂ ಲ್ಯಾಕ್ ಫೋರ್ ತೌಸಂಡ್ ಬಂತು ಇವಾಗ ಆ್ಯಡ್ ಮಾಡೋಣ ಟೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಪ್ಲಸ್ ಫೋರ್ ಲ್ಯಾಕ್ ಏಯ್ಟಿ ಥೌಸಂಡ್ ಪ್ಲಸ್ ಟೂ ಲ್ಯಾಕ್ ಫೋರ್ ಥೌಸಂಡ್ ಎಷ್ಟು ಬಂತು ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ಥೌಸಂಡ್ ಬಂತು ಇದನ್ನ ಬರೀತೀನಿ ಟೋಟಲ್ ಈಕ್ವಿಟಿ ಅಂಡ್ ಲೈಬಿಲಿಟಿ ಎಷ್ಟು ಬಂದಿದೆ ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ಬಂದಿದೆ ಅಲ್ವಾ ಇವಾಗ ಅಸೆಟ್ ಕೂಡ ಅಷ್ಟೇ ಬರುತ್ತೆ ಅಂತ ನೋಡೋಣ ಓಕೆ ಇವಾಗ ಸೆಕೆಂಡ್ ಏನ್ ಬರುತ್ತೆ ಅಸೆಟ್ಸ್ ಬರುತ್ತೆ ಅದರಲ್ಲಿ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಬರೋದ್ ಯಾವುದು ಫಿಕ್ಸಡ್ ಅಸೆಟ್ಸ್ ಬರುತ್ತೆ ಅಸೆಟ್ಸ್ ನೋಡೋಣ ಕೊಟ್ಟಿದ್ದಾರ ಅಂತ ಏನಾರು ನೋಡಿಲಿ ಪ್ಲಾಂಟ್ ಅಂಡ್ ಮೆಷಿನರಿ ಇದೆಲ್ಲ ಬರುತ್ತೆ ಫಿಕ್ಸಡ್ ಅಸೆಟ್ ಅಲ್ಲೇ ಬರುತ್ತೆ ಹಾಗಾಗಿ ಇದನ್ನ ತಗೊಳ್ಬೇಕು ಫ್ರೀ ಹೋಲ್ಡ್ ಪ್ರಾಪರ್ಟಿ ಇದು ಕೂಡ ಎಲ್ಲಿ ಬರುತ್ತೆ ಫಿಕ್ಸ್ಡ್ ಅಸೆಟ್ ಅಲ್ಲೇ ತಗೊಳ್ಬೇಕು ಗುಡ್ ವಿಲ್ ಏನು ಗುಡ್ ವಿಲ್ ಬಂದ್ಬಿಟ್ಟು ಇಂಟ್ಯಾಂಜಿಬಲ್ ಅಸೆಟ್ ಹಾಗಾಗಿ ಅದನ್ನ ಕೂಡ ಏನ್ ಮಾಡಬೇಕು ಫಿಕ್ಸ್ಡ್ ಅಸೆಟ್ ಅಲ್ಲೇ ತಗೊಳ್ಬೇಕು ಗುಡ್ ವಿಲ್ ಓಕೆ ಬೇರೆ ಏನಾದ್ರು ಇದೆಯಾ ಬೇರೆ ಏನು ಇಲ್ಲ ಹಾಗಾಗಿ ಇದನ್ನ ತಗೊಳ್ತೀನಿ ओके प्लांट एंड मशीनरी एस्ट टू 720000 मशीनरी 720000 फ्री होल्ड प्रॉपर्टी 360000 ಅದಾದ್ಮೇಲೆ ಗುಡ್ ವಿಲ್ ಬಂದಬಿಟ್ಟು ಇಂಟ್ಯಾಂಗಿಬಲ್ ಆಸೆಟ್ ಟ್ಯಾಂಗಿಬಲ್ ಆಸೆಟ್ ಗುಡ್ ವಿಲ್ ಎಷ್ಟಿದೆ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆ ಅದಾದ್ಮೇಲೆ ಬೇರೆ ಏನಾದ್ರು ಇದೆಯಾ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಯಾವುದು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಹಾಗಾಗಿ ನಾವೇನು ಮಾಡೋಣ ಈಗ ಕರೆಂಟ್ ಅಸೆಟ್ಸಿಗೆ ಹೋಗೋಣ ಸೆಕೆಂಡ್ ಬಂದ್ಬಿಟ್ಟು ಕರೆಂಟ್ ಅಸೆಟ್ಸ್ ಓಕೆ ನೋಡೋಣ ಏನ್ ಕೊಟ್ಟಿದ್ದಾರಂತ ನೋಡಿ ಕ್ಲೋಸಿಂಗ್ ಸ್ಟಾಕ್ ಓಕೆನಾ ಸ್ಟಾಕ್ ಇನ್ವೆಂಟ್ರಿ ಎಲ್ಲಿ ಬರುತ್ತೆ ಅಂತ ಹೇಳಿದೆ ಕರೆಂಟ್ ಅಸೆಟ್ಸ್ ಅಲ್ಲೇ ಬರುತ್ತೆ ಹಾಗಾಗಿ ಕ್ಲೋಸಿಂಗ್ ಸ್ಟಾಕ್ ಕೂಡ ಕರೆಂಟ್ ಅಸೆಟ್ ಅಲ್ಲೇ ಬರುತ್ತೆ ಅದಾದ್ಮೇಲೆ ಬೇರೆ ಏನಾದ್ರು ಇದೆಯಾ ಸನ್ರಿ ಡೇಟಾಸ್ ಸನ್ರಿ ಡೇಟಾಸ್ ಎಲ್ಲಿ ಬರುತ್ತೆ ನೋಡಿಲಿ ಟ್ರೇಡ್ ರಿಸೀವೇಬಲ್ಸ್ ಡೆಟಾಸ್ ಬಿಲ್ಸ್ ರಿಸೀವಬಲ್ ಇದೆಲ್ಲ ಬಂದ್ಬಿಟ್ಟು ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ ಹಾಗಾಗಿ ಇದನ್ನೂ ಕೂಡ ಎಲ್ಲಿ ತಗೊಳ್ಬೇಕು ಕರೆಂಟ್ ಅಸೆಟ್ ಅಲ್ಲೇ ತಗೊಳ್ಬೇಕು ಇವಾಗ ಬರೀತೀನಿ ಸ್ಟಾಕ್ ಎಷ್ಟಿದೆ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಸನ್ರಿ ಡೇಟಾಸ್ ಬರುತ್ತೆ ಎಷ್ಟಿದೆ ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ ಓಕೆ ಬೇರೆ ಏನಾದ್ರು ಕೊಟ್ಟಿದಾರೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಬೆಲೆನ್ಸ್ ಅದರ್ ಕರೆಂಟ್ ಅಸೆಟ್ ಯಾವುದು ಕೊಟ್ಟಿಲ್ಲ ಇಷ್ಟೇ ಕೊಟ್ಟಿರೋದು ಓಕೆ ಇವಾಗ ನಾನ್ ಕರೆಂಟ್ ಅಸೆಟ್ ಆಯ್ತು ಕರೆಂಟ್ ಅಸೆಟ್ ಆಯ್ತು ಇವಾಗ ನೋಡ್ರಣ ಇನ್ನೂ ಏನಾರು ಕಾಸ್ಟ್ ಆಫ್ ಇಶ್ಯೂ ಆಫ್ ಶೇರ್ಸ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಸಸ್ಪೆನ್ಸ್ ಇದೆ ಉಳ್ಕೊಂಡಿದೆ ಇದೆಲ್ಲಿ ಹಾಕ್ಬೇಕು ನಾನ್ ಕರೆಂಟ್ ಅಸೆಟ್ ಅಲ್ಲಿ ಹಾಕ್ಬೇಕಾ ಕರೆಂಟ್ ಅಸೆಟ್ ಅಲ್ಲಿ ಹಾಕ್ಬೇಕಾ ಯಾವುದು ಇಲ್ಲ ಏನ್ ಮಾಡ್ಬೇಕು ಅಂದ್ರೆ ಇವೆರಡು ಐಟಮ್ಸ್ ನ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರೀಬೇಕು ಹಂಗಂದ್ರೆ ಅಸೆಟ್ಸ್ ಅಲ್ಲಿ ಇನ್ನೊಂದು ಹೆಡ್ಡಿಂಗ್ ಹಾಕ್ಬೇಕು ನೋಡಿ ಇವಾಗ ಥರ್ಡ್ ಹೆಡ್ಡಿಂಗ್ ಬರುತ್ತೆ ಯಾವುದು ಮೆಸಿಲೇನಿಯಸ್ ಎಕ್ಸ್ಪೆನ್ಸಸ್ ಈ ಐಟಮ್ಸ್ ಇದ್ದಾಗ ಮಾತ್ರ ಹಾಕ್ಬೇಕಿದ್ನ ಓಕೆ ಈ ಮೆಸಿಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಏನಾಗುತ್ತೆ ಕಾಸ್ಟ್ ಆಫ್ ಇಶ್ಯೂ ಆಫ್ ಶೇರ್ಸ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಸಸ್ಪೆನ್ಸ್ ಬರುತ್ತೆ ಕಾಸ್ಟ್ ಆಫ್ ಇಶ್ಯೂ ಆಫ್ 6 ಇಷ್ಟಿದೆ 48000 ಇದೆ ಅದಾದಮೇಲೆ ಅಡ್ವರ್ಟೈಸ್ಮೆಂಟ್ ಸಸ್ಪೆನ್ಸ್ 108000 ಓಕೆ ಇವೆರಡು ಐಟಮ್ಸ್ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ ಇದನ್ನ ಎಲ್ಲೂ ಹಾಕಬಾರ್ದು ನಾನ್ ಕರೆಂಟ್ ಸೆಟ್ ಅಥವಾ ಕರೆಂಟ್ ಸೆಟ್ ಅಲ್ಲಿ ಯಾವಾಗ್ಲೂ ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲೇ ಹಾಕಬೇಕು ಇವಾಗ ಎಲ್ಲ ಆಯ್ತಾ ಇದಾಯ್ತು ಇದಾಯ್ತು ಇನ್ನೇನಾದ್ರು ಉಳ್ಕೊಂಡಿದ್ಯಾ ಇನ್ಯಾವ ಯಾವ ಐಟಮ್ಸ್ ಉಳ್ಕೊಂಡಿಲ್ಲ ಹಾಗಾಗಿ ನಾವೇನ್ ಮಾಡೋಣ ಈಗ ಟೋಟಲ್ ಮಾಡೋಣ नोटि सेवन ट्वेंटी थाउजेंड प्लस थ्री सिक्सटी थाउजेंड वन ठेंटी ओके नॉन करेंट असेट अदा टू लैक फोर्टी थाउजेंड प्लस वन ऐक्टी एटसंडस्टू फोर ऐट बन अदार्टी एउस प्लस वन ऐटेंड ए ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಬಂತು ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ ಟೋಟಲ್ ಅಸೆಟ್ ಟೋಟಲ್ ಅಸೆಟ್ ಓಕೆ ಟ್ವೆಲ್ ಲ್ಯಾಕ್ ಪ್ಲಸ್ ಫೋರ್ ಲ್ಯಾಕ್ ಏಟ್ ಥೌಸಂಡ್ ಪ್ಲಸ್ ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಎಷ್ಟು ಬಂತು ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ಥೌಸಂಡ್ ಬಂತು ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ಥೌಸಂಡ್ ಓಕೆ ನೋಡಿ ಟೋಟಲ್ ಇಕ್ವಿಟಿ ಅಂಡ್ ಲೈಬಿಲಿಟಿ ಎಷ್ಟು ಬಂದಿತ್ತು ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ಬಂದಿತ್ತಲ್ವಾ ಟೋಟಲ್ ಅಸೆಟ್ ಎಷ್ಟು ಬಂದಿದೆ ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಬಂದಿದೆ ಹಾಗಾದ್ರೆ ಅಸೆಟ್ ಮತ್ತೆ ಲೈಬಿಲಿಟಿ ಟೋಟಲ್ ಸೇಮ್ ಆನ್ಸರ್ ಬಂದಿದೆ ಹಾಗಾಗಿ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಆಗಿದೆ ಈ ವಿಡಿಯೋ ಇಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ लाइक शेर मत कमेंट कूड़ा माडी थैंक यू